ಆದರೆ ಇವತ್ತು ಕೇಂದ್ರ ಸಚಿವ ಮಂಡ್ಯದ ಸಂಸದ ಕುಮಾರಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ಅಧಿಕಾರಿಗಳೆಲ್ಲರಿಗೂ ಎಲ್ರಿಗೂ ಕೂಡ ಕುಮಾರಸ್ವಾಮಿ ಹೇಳಿದ್ರಂತೆ, ಆದರೆ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿತಂತೆ, ಯಾವುದೇ ಅಧಿಕಾರಿಗಳು ಹೋಗಂಗಿಲ್ಲ ಅಲ್ಲಿಗೆ ಅಂತ. ಇದು ಬಹಳಷ್ಟು ರಾಜಕಾರಣಕ್ಕೆ ಕಾರಣ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಇಗ್ಗಾಮುಗ್ಗ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕುಮಾರಸ್ವಾಮಿ ಅವರು. ರಾಜ್ಯ ಸರ್ಕಾರದ ಈ ನಡೆ ಸರಿ ಇಲ್ಲ ಅನ್ನೋದೆಲ್ಲ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಡಿಸಿಗೆ ನಾನು ಮನವಿ ಮಾಡಿದ್ದೆ. ಕ್ಯಾಬಿನೆಟ್ನಲ್ಲಿ ಅಧಿಕಾರಿಗಳು ಹಾಜರಾಗದಂತೆ, ಸುತ್ತೋಲೆ ಕಾರ್ಯಕ್ರಮ ಹಾಜರಾಗದಂತೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತಕ್ಕೆ ಸುತ್ತೋಲೆಯನ್ನು ಕೊಟ್ಟಿದೆ, ಇದು ಸರ್ಕಾರದ ಸಣ್ಣತನ ತೋರಿಸುತ್ತದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಡಿ ಕೆ ಸುರೇಶ್ ಎಂಪಿ ಆಗಿದ್ದಾಗ ಡಿಸಿ ಕಚೇರಿಯಲ್ಲಿ ಸಭೆ ನಡೆಸಿದರು, ಜನಸ್ಪಂದನ ಹೆಸರಲ್ಲಿ ಅಧಿಕಾರಿಗಳನ್ನು ಹಳ್ಳಿ ಹಳ್ಳಿ ತಿರುಗಿಸಿದರು, ಉಸ್ತುವಾರಿ ಸಚಿವರು ಮಾಡಬೇಕಾದ ಸಭೆಗಳನ್ನು ಸುರೇಶ್ ಮಾಡಿದರು, ಈ ಸಂದರ್ಭದಲ್ಲಿ ಯಾವ ನಿಯಮ ಇತ್ತು? ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ನಾನು ಜನತಾ ದರ್ಶನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ, ಇದು ನನ್ನ ಮನೆಯ ಕಾರ್ಯಕ್ರಮ ಅಲ್ಲ ಅಂತ. ಹೌದು, ಸರ್ಕಾರದಲ್ಲಿ ಆ ಥರ ಕೇಂದ್ರ ಮಂತ್ರಿಗೆ ಸಂಸದರಿಗೆ ಅವಕಾಶ ಇಲ್ಲ ಅನ್ನೋದಾದರೆ ಡಿ ಕೆ ಸುರೇಶ್ಗೆ ಹೆಂಗೆ ಅವಕಾಶ ಕೊಟ್ಟಿದ್ರಿ? ಡಿ ಕೆ ಸುರೇಶ್ ಸಂಸದರಾಗಿನ ಎಲ್ಲರನ್ನೂ ಬಿಟ್ಟು ಮಾಡ್ತಿದ್ರಲ್ಲ, ಅವತ್ತು ಹೆಂಗೆ ಅವಕಾಶ ಕೊಟ್ರಿ? ಈ ರಾಜಕಾರಣ ಯಾಕೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಸಿದ್ದರಾಮಯ್ಯವರು ಮಾತನಾಡಿದ್ದಾರೆ. ವಿಪಕ್ಷ ನಾಯಕರ ಸಭೆಗೆ ಅಧಿಕಾರಿಗಳು ಹೋಗದಂತೆ ಅವರೇ ಆದೇಶ ಕೊಟ್ಟಿದ್ರು. ಈ ಹಿಂದೆ ಎಚ್ ಡಿ ಕೆ ಸಿಎಂ ಆಗಿದ್ದಾಗ ಆದೇಶ ಮಾಡಿದ್ರಲ್ಲ, ಕುಮಾರಸ್ವಾಮಿಗಾಗಿ ನಾವು ಈ ಆದೇಶ ಮಾಡಿಲ್ಲ, ಈ ಹಿಂದೆಯಿಂದಲೂ ಇದೇ ಅದನ್ನು ಮುಂದುವರಿಸಿದ್ದೇವೆ. ಜನತಾ ದರ್ಶನ ಮಾಡೋದು ಸಿಎಂ ಡಿ ಸಿಎಂಗಳು ಅಂದರೆ, ಹಿಂದೆ ಕುಮಾರಸ್ವಾಮಿ ಅವರು ವಿಪಕ್ಷ ನಾಯಕರು ಅದು ಅಟೆಂಡ್ ಮಾಡೋಕ್ಕೆ ಹೋದಾಗ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವಕಾಶ ಇಲ್ಲ ಅದರಲ್ಲಿ, ಅದನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾನೆ ಅಂತ ಹೇಳ್ತಾರೆ. ಹೇಗಾಗ್ತದೆ ಇಲ್ಲಿ ಸನ್ನಿವೇಶ ಅಂದರೆ, ಊರುದ್ಧಾರ ಯಾವನ್ ಮಾಡಿದ್ರೇನು ಅಂತ ಅವಕಾಶ ಕೊಡಬೇಕಾಗಿತ್ತು. ಆದರೆ ಈ ಹಿಂದೆ ಕುಮಾರಸ್ವಾಮಿನ ಇದೇ ಕೆಲಸ ಮಾಡೋರು, ಹಾಗಾಗಿ ನಾವು ಅದನ್ನು ಮಾಡ್ತಿದ್ದೀವಿ. ಅದರಲ್ಲೇನು, ಕುಮಾರಸ್ವಾಮಿನ ದ್ವೇಷ ಮಾಡಿದ್ರೆ ನಾವು ದ್ವೇಷ ಮಾಡ್ತಿದ್ದೀವಿ ಅನ್ನೋ ದಾಟಿಯಲ್ಲಿ ಸಿ ಎಂ ಮಾತಾಡಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳೋರೆ. ಕೇಂದ್ರ ಸಚಿವರಿಗೆ ಎಷ್ಟು ಶಿಷ್ಟಾಚಾರ ಪಾಲಿಸಬೇಕು ಅಷ್ಟು ಮಾಡ್ತಾರೆ. ಎಚ್ ಡಿ ಕುಮಾರಸ್ವಾಮಿ ಜನತಾ ದರ್ಶನ ಮಾಡಲಿ ಬಿಡಿ, ಜನರನ್ನು ಇಟ್ಕೊಂಡು ಹಳ್ಳಿ ಹಳ್ಳಿಗೆ ತಿರುಗಲಿ, ಬೇಡ ಅಂದವರು ಯಾರು? ನಮಗೂ ಜನತಾ ದರ್ಶನಕ್ಕೂ ಸಂಬಂಧ ಇಲ್ಲ, ನಮಗೆ ಗೊತ್ತೇ ಇಲ್ಲ. ನಾವು ದೆಹಲಿಗೆ ಹೋಗಿ ಏನಾದರೂ ಮಾಡೋಕ್ಕಾಗತ್ತಾ ಅಂದರೆ, ನಾವು ಕೇಂದ್ರ ಸರ್ಕಾರದಕ್ಕೆ ಕೈ ಹಾಕಲ್ಲ, ನೀವು ನಮ್ಮದು ಕೈ ಹಾಕಿದ್ರೆ ಬಿಡ್ತೀವಿ ಅನ್ನೋ ದಾಟಿಲಿ ಮಾತಾಡ್ತವ್ರೆ. ನಾವೇ ನಮ್ಗೆ ಗೊತ್ತಿಲ್ಲಪ್ಪ ಶಿಷ್ಟಾಚಾರ ಏನಿದೆ ಕೊಡ್ತೀವಿ ಅಂತ. ಆದರೆ ಚನ್ನಪಟ್ಟಣದಲ್ಲಿ ಸರ್ಕಾರದ ಕಾರ್ಯಕ್ರಮಕ್ಕೆ ಸಂಸದರನ್ನೇ ಕರೀತಾ ಇಲ್ಲ ಅಂತ ಆರೋಪ ಇದೆ. ಡಾಕ್ಟರ್ ಮಂಜುನಾಥ್ ಡಿ ಕೆ ಶಿವಕುಮಾರ್ ಸಹೋದರ ಸುರೇಶ್ ಅವ್ರನ್ನ ಸೋಲಿಸಿ ಆಯ್ಕೆ ಆಗಿದ್ದಾರೆ, ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಾರ್ಯಕ್ರಮಕ್ಕೆ ಕರೀತಿಲ್ಲ. ಶಿಷ್ಟಾಚಾರದ ಬಗ್ಗೆ ಡಿ ಕೆ ಹೇಳಿದ್ಕೆ ನಾನು ರಿಕಾಲ್ ಮಾಡಿದೆ. ಆದರೆ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ, ಕುಮಾರಸ್ವಾಮಿ ಆರೋಪಕ್ಕೆ ದನಿಗೂಡಿಸಿದ್ದಾರೆ ಸತೀಶ್. ಅಧಿಕಾರಿಗಳಿಗೆ ಯಾರು ಸೂಚಿಸಿದ್ದಾರೋ ಇಲ್ಲವೋ ಗೊತ್ತಿಲ್ಲ, ಅವರು ಸಭೆ ಕರೆದಾಗ ಅಧಿಕಾರಿಗಳು ಹೋಗಲೇಬೇಕಾಗುತ್ತದೆ, ಸಂಸದರು ಹೋಗದಿದ್ದರೆ ಅದು ಸರಿಯಲ್ಲ. ಜಗದೀಶ್ ಶೆಟ್ಟರ್ ಸಭೆ ಮಾಡಿದಾಗ ಅಧಿಕಾರಿಗಳು ಹೋಗ್ತಾರೆ. ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಎಂ ಪಿ ಸಭೆಗೆ ಹೋಗಿದ್ರು, ಸಂಸದರನ್ನ ಸಚಿವರು ಸ್ವಾಗತ ಮಾಡಬೇಕಾಗತ್ತೆ ಅಂತ ಸತೀಶ್ ಜಾರಕಿಹೊಳಿ ಅವರು ವರ್ಷನ ಹೇಳಿದ್ದಾರೆ. ಇದಿಷ್ಟು ಕತೆ. ಕುಮಾರಸ್ವಾಮಿ ಆಗಲೇ ಹೇಳಿದಂತೆ ಗ್ರಾಮ ವಾತ್ಸವ್ಯ ಆ ಥರದ ಒಂದಷ್ಟು ಜನಗಳ ಬಳಿ ಕಾರ್ಯಕ್ರಮ ಮಾಡಿ ಹೆಸರು ಮಾಡಿದರು. ಆದರೆ ಈಗೆಲ್ಲ ರಾಜಕಾರಣ ನಡೀತಿದೆಯಲ್ಲ, ಸೊ ಹಾಗಾಗಿ ಇದೇ ಕುಮಾರಸ್ವಾಮಿ ಅವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ವಿಪಕ್ಷ ನಾಯಕರ ಜನತಾ ದರ್ಶನ ಮಾಡೋಂಗಿಲ್ಲ ಅಂತ ಆದೇಶ ಮಾಡಿದ್ರಂತೆ. ಆದೇಶದ ಆದಿಯಲ್ಲಿ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಡೀತಿದೆ, ನಮ್ದೇನಿಲ್ಲಪ್ಪ, ಕುಮಾರಸ್ವಾಮಿ ಮಾಡಿದ್ದೆ ನಾವು ಮಾಡಿದ್ದೀವಿ ಅಂತ. ಬಟ್ ಇದು ಯಾವ ಹಂತಕ್ಕೆ ಹೋಗುತ್ತೆ ಗೊತ್ತಿಲ್ಲ. ಎಸ್, ನನ್ನ ಜೊತೆ ಹಿರಿಯ ಪತ್ರಕರ್ತ ಆದಂಥ ವಿಜಯ್ ಭರಮಸಾಗರ್ ಇದ್ದಾರೆ. ಸರ್, ಏನು ಸಮಾಚಾರ? ಅದೇ ಈಗ ಶಿಷ್ಟಾಚಾರ ಅದನ್ನು ಬದಿಗೊತ್ತಿ ಹೇಳೋದಾದರೆ, ಒಬ್ಬ ಸಂಸದರು ಆಯ್ಕೆಯಾದರು ಸಚಿವರು, ಕೇಂದ್ರ ಸಚಿವರು ಜನತಾ ದರ್ಶನ ಹೆಸರು ಅಲ್ಲದಲ್ಲೇ ಕರೆದಿದ್ರೆ ಅಧಿಕಾರಿಗಳು ಹೋಗ್ತಾ ಇದ್ರಾ ಅನ್ನೋದು ಒಂದು ಪ್ರಶ್ನೆ ಸರ್. ಆಗ ಹೋಗ್ಬೋದಿತ್ತ ಅಧಿಕಾರಿಗಳು? ಸಂಸದರ ಸಭೆಗೆ ಹೋಗ್ಬೇಕಾಗಿತ್ತ, ಹೋಗ್ಬೇಕಾಗಿರುತ್ತೆ ಅಲ್ವಾ? ಜನತಾ ದರ್ಶನ ಮಾಡಂಗಿಲ್ಲ ಅನ್ನೋ ಕಾರಣಕ್ಕೆ ಹೋಗಿಲ್ಲ ಅಂತ ಕಾಣುತ್ತೆ. ಸೊ ಜನತಾ ದರ್ಶನಕ್ಕೆ ಅಧಿಕಾರಿಗಳು ಹೋಗಂಗಿಲ್ಲ ವಿಪಕ್ಷ ನಾಯಕರ ಸಭೆಗೆ ಅನ್ನೋದನ್ನು ಈ ಹಿಂದೆ ಕುಮಾರಸ್ವಾಮಿ ಅವರೇ ಮಾಡಿದ್ರಂತೆ. ಹೌದು, ಅವರು ವಿಪಕ್ಷದ ನಾಯಕರಲ್ಲ, ಕೇಂದ್ರ ಸಚಿವರು. ಸೊ ಅದಕ್ಕೇನು ಅಂತ ಕೇಳಬೇಕೀಗ. ಅದೇ, ಅವ್ರು ಕೇಂದ್ರ ಸಚಿವರು ಆಗಿರೋ ಈಗ ಆಗ ಅವ್ರ ಹಿಂದೆ ಕುಮಾರಸ್ವಾಮಿ ಅವರು ಓಡಿಸಿದ್ದಾರೆ ಸುತ್ತೋಲೆ, ವಿಪಕ್ಷ ನಾಯಕರ ಸಭೆಗೆ ಹಂಗೆ ಅಧಿಕಾರಿಗಳು ಹೋಗಂಗಿಲ್ಲ, ಸಿ ಎಂ ಡಿ ಸಿ ಎಂ ಮಾತ್ರ ಅನ್ನೋದು ಸಿದ್ದರಾಮಯ್ಯನವರು ವಾದ. ಅಲ್ಲಿ ಕೇಂದ್ರ ಸಚಿವರ ಸಭೆಗೂ ಅಧಿಕಾರಿಗಳು ಹೋಗಂಗಿಲ್ಲ ಅಂತೇನಾರ ಇದೆಯಾ? ಅದೇ, ಅದನ್ನೇ ನಾನು ಅದೊಂದು ಸ್ವಲ್ಪ ಕ್ಲಾರಿಟಿ ಇಲ್ಲ. ಆ್ಯಂಡ್ ಎರಡನೇದು, ಏನಾರ ಕುಮಾರಸ್ವಾಮಿ ಅವರು ಅವ್ರ ಮನೆ ಗುಡ್ಸೋಕ್ಕೋ, ಮನೆ ತೊಳಿಯೋಕ್ಕೋ,
ಏನೋ ಮಾಡೋಕೆ ಕರೆದ್ರೆ ಬೇಡ ಅಂತ ಅನ್ಬೋದು. ಬಟ್ ಕುಮಾರಸ್ವಾಮಿ ಹಿಂದೆ ಇದೇ ಕೆಲಸ ಮಾಡೋರು ಅಂತ ಹೇಳ್ತಿರೋದು ಸಿದ್ದರಾಮಯ್ಯ. ಈ ಹಿಂದೆ ವಿಪಕ್ಷ ನಾಯಕರು ಮಾಡೋಕೆ ಹೋದಾಗ ಅವಕಾಶ ಇಲ್ಲ ಅಂತ ಮಾಡಿಕೊಟ್ಟಿರಲಿಲ್ಲ, ಕಳಿಸಿರಲಿಲ್ಲ ಅಂತ. ಬಟ್ ಕುಮಾರಸ್ವಾಮಿ ಎಲ್ಲರೂ ಚಾಪೆ ಕೆಳಗೆ ನುಗ್ಗಿದ್ರೆ ಅವ್ರು ರಂಗೋಲೆ ಕೆಳಗೆ ನುಗ್ತಾರೆ, ಯಾಕೆ ಅಡ್ವರ್ಟ್ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಇಲ್ಲಿ ಇವೆಲ್ಲನೂ ಭಾಳಷ್ಟು ನೋಡೇ ಅವರೆಲ್ಲ ಮುಂದೆ ಹೆಜ್ಜೆ ಇಡೋದು. ಬಟ್ ಅಟ್ ದಿ ಸೇಮ್ ಟೈಮ್ ಚನ್ನಪಟ್ಟಣದಲ್ಲಿ ಶಿಷ್ಟಾಚಾರ ಪಾಲನೆ ಆಗ್ತಿಲ್ಲ ಅಂತ, ಸಂಸದರನ್ನ ಕಾರ್ಯಕ್ರಮಕ್ಕೆ ಯಾವುದಕ್ಕೂ ಕರೀತಿಲ್ಲ. ಶಿಷ್ಟಾಚಾರ ಪಾಲನೆ ಅಲ್ಲಲ್ಲ, ಅದೇ ಅದೇ ಬರುತ್ತೆ, ಆ ಚರ್ಚೆಗಳಿಗೆ ಶುರುವಾಗಿದೆ. ಓಕೆ, ಸೊ ಅದು ಯಾವಂತಕ್ಕೆ ಹೋಗುತ್ತೆ ಗೊತ್ತಿಲ್ಲ. ಏನು ಹೇಳ್ತಾ ಇದ್ದೀರಿ ನೀವಾಗಲೇ? ಅದೇ ಈಗ ಸಂಸದರಾಗಿ ಕರೆದ್ರೆ ಅಧಿಕಾರಿಗಳು ಹೋಗ್ಬೋದು, ಹೋಗ್ತಾರೆ. ಅಂದರೆ ಈಗ ಸರ್ಕಾರದ ಮಟ್ಟ ಜನತಾ ದರ್ಶನ ಬರೀ ಡಿ ಸಿ ಎಮ್ಮು ಸಿ ಎಮ್ಮು ಅಷ್ಟೇ ಮಾಡೋದು, ಹಂಗಾದರೆ ಜನಗಳ ಕಷ್ಟನ ಯಾರು ನೋಡಬೇಕು ಅನ್ನೋದು? ಉಳಿದೋಳು ಯಾರು ಕೇಳಂಗಿಲ್ಲ ಅಲ್ಲ. ಬಟ್ ಅದನ್ನೇ ಜನತಾ ದರ್ಶನ ಅನ್ನೋ ಇದು ಲೇಬಲ್ಲು ಕೇವಲ ಸಿ ಎಮ್ ಡಿ ಸಿ ಎಮ್ಗೆ ಅನ್ನೋದು ಅನ್ನೋದು ಹೇಳ್ತಿರೋದು. ಬಟ್ ಇವ್ರು ಯಾವ್ದಾದ್ರೆ ಹೊಸ ಕಾರ್ಯಕ್ರಮ ಮಾಡಬೇಕಾಗಿತ್ತು, ಕೇಂದ್ರ ಸಚಿವರ ನಡಿಗೆ ಹಳ್ಳಿಯ ಕಡೆಗೆ, ಕೇಂದ್ರ ಸಚಿವರ ನಡಿಗೆ ಹಳ್ಳಿಯ ಕಡೆಗೆ, ಸಂಸದರ ನಡಿಗೆ ಮಂಡ್ಯ ಕಡೆಗೆ ಅಂತೇನೋ ಮಾಡಿ ಸಂಸದರ ಕಾರ್ಯಕ್ರಮಕ್ಕೆ ಆಗ ಕರಿಬೇಕಾಗಿತ್ತು. ಈ ಜನತಾ ದರ್ಶನ, ಜನತಾ ದರ್ಶನ ಲೇಬಲ್, ಇವರು ಜನತಾ ದರ್ಶನವನ್ನ ಸಿ ಎಂ ಡಿ ಸಿ ಎಂ ಬಿಟ್ಟು ಯಾರೋ ಮಾಡಂಗಿಲ್ಲ ಅಂತ ಸುತ್ತೋಲೆನ ಕುಮಾರಸ್ವಾಮಿ ಅವರೇ ಓಡಿಸಿದ್ರು, ಹಾಗಾಗಿ ನಾವು ಬಿಡ್ತಾ ಇಲ್ಲ ಅಂತ ಹೇಳ್ತೀರ. ಈ ಕುಮಾರಸ್ವಾಮಿ ಯಾವ್ದಾರ ಹೊಸ ದಿನ ಕಾರ್ಯಕ್ರಮ ಮಾಡಬೇಕಾಗತ್ತೆ. ನೀವು ಹೇಳ್ದಂಗೆ ಸಂಸದರ ನಡಿಗೆ ಹಳ್ಳಿಯ ಕಡೆಗೆ, ಜನರ ಕಡೆ, ಕೇಂದ್ರ ಸಚಿವರ ಕಡೆ, ಕೇಂದ್ರದ ನಡಿಗೆ ಹಳ್ಳಿಯ ಕಡೆಗೆ ಕನ್ಸಲ್ಟ್ ಮಾಡ್ತಾರೆ. ಆಗ ಡಿ ಸಿ ಹೋಗ್ಬೇಕಾಗತ್ತೆ. ಹೌದು, ಡಿ ಸಿ ಹೋಗ್ಬೇಕಾಗತ್ತೆ, ಎಲ್ಲ ಅಧಿಕಾರಿಗಳು ಇರಬೇಕಾಗುತ್ತೆ. ಹಾಗಾಗಿ ಕುಮಾರಸ್ವಾಮಿ ಅವ್ರಿಗೆ ಇವತ್ತು ಅರಿವಿಗೆ ಬಂದಿರುತ್ತೆ ಕಾರ್ಯಕ್ರಮದ ನೇಮ್ ಚೇಂಜ್ ಮಾಡಬೇಕು ಅಂತ. ಬಟ್ ಒಂದಂತ ಸತ್ಯ, ಅವನು ಗ್ರಾಮ ಪಂಚಾಯತ್ ಮೆಂಬರು, ಜಿಲ್ಲಾ ಪಂಚಾಯತ್ ಮೆಂಬರು, ಶಾಸಕನೋ ಸಂಸದನೋ ಯಾರು, ಆ ಊರ ಉದ್ಧಾರ ಮಾಡೋಕ್ಕೆ, ಜನಗಳ ಸಮಸ್ಯೆನ ಪರಿಹಾರ ಮಾಡೋಕ್ಕೆ ಯಾರು ಬಂದರೂ ಅವಕಾಶ ಆಗಬೇಕು ಅಂತ. ಬಟ್ ಇವತ್ತಿನ ಈ ಸನ್ನಿವೇಶದಲ್ಲಿ ಈ ಜನತಾ ದರ್ಶನ ಅನ್ನೋ ಪದ ಅಂದರೆ ಆ ಕಾರ್ಯಕ್ರಮ ಕೇವಲ ಸಿ ಎಮ್ ಡಿ ಸಿ ಎಮ್ಗಷ್ಟೇ, ಉಳಿದೋರಿಗಿಲ್ಲ ಅನ್ನೋದನ್ನು ಕುಮಾರಸ್ವಾಮಿ ಅವರು ಸುತ್ತೋಲೆ ಹೊರಡಿಸಿರುವ ಕಾರಣ ಇವತ್ತು ಆ ಕಂಡೀಷನ್ ಫೇಸ್ ಮಾಡಿದ್ದಾರೆ. ಹೌದು, ಬಟ್ ಅಲ್ಲಿ ಕೇಂದ್ರ ಸಚಿವರು ಮಾಡಂಗಿಲ್ಲ ಅಂತ ಉಲ್ಲೇಖ ಇದೆಯಾ, ಏನು ಸುತ್ತೋಲೆ ಇದೆ ಗೊತ್ತಿಲ್ಲ. ಹಾಗಾಗಿ ಸೊ ರಾಜಕಾರಣ ನಡೀತಿದೆ, ಮೇಲಾಟ. ಈ ನಡುವೆ ನಮ್ಮ ಯಾರು ಸತೀಶ್ ಜಾರಕಿಹೊಳಿ ಕೂಡ ಅವ್ರು ಸಪೋರ್ಟ್ ಮಾಡಿದೆ, ನಮ್ಮ ಜಗದೀಶ್ ಶೆಟ್ಟರ್ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾರಪ್ಪ ನಾವು ಹೋಗ್ತೀವಿ ಅವೆಲ್ಲ ಏನಿಲ್ಲ ಅಂತ ಅವ್ರು ಹೇಳೋರೆ. ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಕುಮಾರಸ್ವಾಮಿ ಕಂಡ್ರೆ ಸಿದ್ದರಾಮಯ್ಯನವ್ರಿಗೂ ಆಗೋದಿಲ್ಲ, ಕುಮಾರಸ್ವಾಮಿ ಅವ್ರ ಕಂಡ್ರೆ ಡಿ ಕೆ ಶಿವಕುಮಾರ್ಗೂ ಆಗಲ್ಲ. ಹಾಗಾಗಿ ಕುಮಾರಸ್ವಾಮಿ ಅವ್ರನ್ನ ಯಾವ ದಾಟಿಲಿ ಎಲ್ಲೆಲ್ಲಿ ಕಟ್ಟಾಕ್ಬೋದು ಅಲ್ಲಿ ಅವರೇ ಹೇಳದಂತ ಮಣಿಯಲ್ಲಿ ಕಟ್ಟಾಕ್ತಿದ್ದಾರೆ. ಬಟ್ ಜನ ಕಟ್ಟಾಕಲ್ವಲ್ಲ, ನಿಜ ಜನರ ತೀರ್ಮಾನ ಕಟ್ಟಾಕಲ್ವಲ್ಲ, ಗೊತ್ತಿಲ್ಲ ಏನು ಅಂತ. ಇದೇ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣದಾದ್ಯಂತ ಕಾರ್ಯಕ್ರಮಗಳು ಮಾಡ್ತಾ ಇದಾರಪ್ಪ, ಸಂಸದರನ್ನು ಕರೀತಿಲ್ಲ ಅಂತಲೂ ಆಕ್ಷೇಪ ಇದೆ. ಸಂಸದರನ್ನ ಶಿಷ್ಟಾಚಾರದ ಪ್ರಕಾರ ಸಂಸದರನ್ನ ಅಲ್ಲಿ ಹಾಕ್ಲೇಬೇಕು, ಸ್ಥಳೀಯ ಎಮ್ ಎಲ್ ಸಿ ಆಗ್ಬೇಕು, ಅದನ್ನ ಯೋಗೇಶ್ವರ ಹೆಸರು ಆಗ್ತಾ ಇಲ್ಲ. ಸೊ ಇದು ಬಹಳ ಚರ್ಚೆ ಆಗ್ತಿದೆ, ನೋಡ್ಬೇಕೇನಾಗತ್ತೆ ಅಂತ. ಇದ್ರ ನಡುವೇನೆ ಕುಮಾರಸ್ವಾಮಿ ಅವರು ಮಾಧ್ಯಮದ ಜೊತೆ ಮಾತಾಡ್ತಾರೆ. ಸೊ ಈ ಪ್ರಕರಣ ಆದ ನಂತರ ಅಂದ್ರೆ ಏನು ಈಗ ಶಿಷ್ಟಾಚಾರ ಉಲ್ಲಂಘನೆ ಅಂತ ಹೇಳುತ್ತೆ ಸರ್ಕಾರ, ಹೊರಗೆ ಬಂದು ಮಾತಾಡ್ತಾರೆ, ಅವರು ಮೂಡಾ ವಿಚಾರನ ಎತ್ಕೋತಾರೆ ಕುಮಾರಸ್ವಾಮಿ ಅವರು. ಪೆಂಡ್ರೆ ಮುಗಿತಿ, ಮೂಡಾ ಶುರುವಾಯಿತು, ವಿಚಾರ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರು ಅವರೇ ಇದನ್ನ ಆಚೆಗೆ ತಂದಿದ್ದಾರೆ. ಇಷ್ಟು ದಿನ ಇದ್ದಿದ್ದು ಈಗ ಯಾಕೆ ಬಂತು, ಸಿಎಂ ವಿಚಾರ ಬಂದಾಗ ಯಾಕೆ ಬಂತು ಅನ್ನೋ ಪ್ರಶ್ನೆ. ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯನವರು ಡಿ ಕೆ ಅವರು ಇಬ್ರು ಹಾಕೊಂಡು ಗುಮ್ತಿಲ್ವಾ? ಹೌದು, ಆದ್ರೂ ಯಾಕಪ್ಪ ಮತ್ತೆ ಅವರ ನಡುವೆ ಮಾತಾಡುವಾಗ ಗೊತ್ತಿಲ್ಲ ನನಗೆ. ಬಟ್ ಕುಮಾರಸ್ವಾಮಿ ಅವರು ಈಗ ಜನತಾ ದರ್ಶನ ಹೆಸರನ್ನು ಚೇಂಜ್ ಮಾಡಬೇಕಾಗತ್ತೆ, ಕೇಂದ್ರ ಸಚಿವರ ದರ್ಶನ ಅಂತ ಮಾಡಬೇಕಾಗತ್ತೇನೋ, ಕೇಂದ್ರ ಸಚಿವರ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಬರಬೇಕಾಗತ್ತೆ. ಜನತಾ ದರ್ಶನ ಅನ್ನೋ ಹೆಸರು ಇಟ್ಕೊಂಡು ಈಗ ಆಟಾಡೋರು ಅವರು. ಕುಮಾರಸ್ವಾಮಿ ಅವರೀಗ ರಂಗೋಲೆ ಕೆಳಗೆ ನುಗ್ಗುವಂತ ಕಾರ್ಯಕ್ರಮ ಮಾಡ್ಕೋಬೇಕು, ಹೆಸರು ಚೇಂಜ್ ಮಾಡಿದ್ರೆ ಕರೆದ್ರೆ ಬರಲೇಬೇಕಲ್ಲ. ಖಂಡಿತ ಖಂಡಿತ, ಸಂಸದರ ಸಭೆಗೆ ಅಧಿಕಾರಿಗಳು ಬರಬೇಕು. ಹೌದು, ಕೇಂದ್ರ ಸಚಿವರ ಸಭೆಗೆ ಅಧಿಕಾರಿಗಳು ಬರಬೇಕು. ಇವ್ರು ಹಿಂಗೆ ಹೇಳೋದಾದ್ರೆ ಸಿದ್ದರಾಮಯ್ಯನವರ ಸಭೆಗೆ ಯಾಕೆ ಹೋಗ್ಬೇಕಾಗಿತ್ತು ಅವರು? ಹೌದು, ನೀವು ವಿಪಕ್ಷದಲ್ಲಿದ್ದೀರಿ ಸೆಂಟ್ರಲ್ ಅಲ್ಲಿ, ಅಲ್ಲೇ ನೀವು ವಿಪಕ್ಷದ ರಾಜ್ಯ ಸರ್ಕಾರ, ನೀವು ಕರೆದಿರೋ ನಾವ್ ಯಾಕೆ ಬರಬೇಕು ಅಂತ ಸೆಂಟ್ರಲ್ ಸಭೆಗೆ ಅವತ್ತು ಹೋಗ್ಲಿಲ್ಲ ಅಂದ್ರೆ ಡೆಲ್ಲಿ ಸಭೆಗೆ ಏನಾಗಿರೋದು? ರಾಜಕೀಯ ತಾನೆ ಇವರು, ಲೆಕ್ಕಾಚಾರ ತಾನೆ ಹೇಳ್ತಿರೋದು. ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಸಭೆ ಕರೆದ್ರು, ಅಣ್ಣ ನೀನು ಕಾಂಗ್ರೆಸ್ ಸರ್ಕಾರ, ನೀ ನಮ್ಮ ಪಾರ್ಟಿಯವ್ರನ್ನ ಹೆಂಗೆ ಕರಿತೀಯ? ನೀನು ಅಧಿಕಾರ ಏನೈತೆ ಕರೆಯಕ್ಕೆ? ಇದೆಯಾ ಹಂಗೆ? ಹಂಗೇನಿಲ್ಲ. ಉಲ್ಲೇಖಗಳಿದೆಯಾ? ಬರಲೇಬೇಕು ಅಂತ ಇದೆಯಾ? ಆ ಥರದೇನಿಲ್ಲ, ಇಲ್ವಲ್ಲ. ಹೌದು, ಇವರೊಬ್ಬರು ಕೇಂದ್ರ ಸಚಿವರನ್ನ ಭೇಟಿ ಆಗಬೇಕಲ್ಲ. ಹೌದು, ಅಟ್ಲೀಸ್ಟ್ ಆ ಡೇಟ್ ಕೊಡದೆ ಮೀಟಿಂಗ್ ಅವಕಾಶ ಕೊಡದೆ ತಿಂಗಳಗಟ್ಟಲೆ ಅಲ್ಸಿದಂಥ ಉದಾಹರಣೆಗಳವೆ. ಹೌದು, ಇವರು ಕೇಂದ್ರ ಸರ್ಕಾರ ಜೊತೆ ಹಿಂಗೆ ರಬ್ ಮಾಡ್ಕೋಬೇಕು. ಕುಮಾರಸ್ವಾಮಿ ಜೊತೆ ಗುದ್ದಾಡೋದು ಒಂದ್ರೆ ಕೇಂದ್ರ ಜೊತೆ ಗುದ್ದಾಡೋದು ಒಂದೇ ಅಲ್ವಾ? ಒಂದು ಜನತಾ ದರ್ಶನ ಹೋಗಿರೋ ಅಲ್ಲಿ ಡಿ ಸಿನೋ ಅಧಿಕಾರಿಗಳು ಹೋಗಿರೋರು, ಕಳ್ಕೊಳ್ಳೋದು ಏನಿರ್ತಿರ್ಲಿಲ್ಲ. ಇವ್ರು ಪ್ರೋಟೋಕಾಲ್ನೇ ಮಾತಾಡೋದಾದ್ರೆ, ಹಿಂದೆ ಕುಮಾರಸ್ವಾಮಿ ಮಾಡಿರೋ ನಾವು ಮಾಡಿದೀವಿ ಅನ್ನೋದಾದ್ರೆ, ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಸಮನ್ವಯ ಇರಲ್ಲ. ಕುಮಾರಸ್ವಾಮಿ ಹೇಳ್ತಾರೆ, ಜೋಶಿಯವರೇ ಸಿದ್ದರಾಮಯ್ಯನವ್ರು ಡಿ ಕೆ ಸೇರ್ಕೊಂಡು ನನ್ನ ಜನತಾ ದರ್ಶನ ಹಾಳು ಮಾಡಿದ್ರು,
ಏನೆಲ್ಲ ಬರೀ ಪ್ರೋಟೋಕಾಲಲ್ಲಿ ಹೋಗೋಣ, ಬರೀ ಪ್ರೋಟೋಕಾಲೇ ಮೇಂಟೈನ್ ಮಾಡೋಣ, ಅವ್ರೇನು ಮಾಡ್ತಾರೆ ಮಾಡಲಿ ಅಂತ ಕುತ್ಕೊಂಡ್ರೆ ಸೆಂಟ್ರಲ್ ಅವರು ಸ್ಟೇಟ್ ಅವರು ಕಿತ್ತಾಡ್ರೆ ಲಾಸ್ ಆಗೋದು ಯಾರಿಗೆ? ಜನಕ್ಕೆ ತಾನೆ. ಯಾರೋ ಕಾಂಗ್ರೆಸ್ ಅವ್ರು ಮಾಡಿದ್ರು, ಬಿ ಜೆ ಪಿ ಅವ್ರು ಮಾಡಿದ್ರು, ಜೆ ಡಿ ಎಸ್ ಅವ್ರು ಮಾಡಿದ್ರು, ಜನರ ಸಮಸ್ಯೆ ತೀರ್ಬೇಕು ಅನ್ನೋದಿಲ್ಲ, ರಾಜಕೀಯ ತೀಟೆ ತೆವಲು ತಿರ್ಬೇಕು ಅನ್ನೋದು ಎಲ್ಲರಲ್ಲೂ ಕಾಣ್ತಾ ಇದೆ. ಗೊತ್ತಿಲ್ಲ ಅದೇನು ಅಂತ, ಬಟ್ ಇದ್ಯಾವುದು ಡರ್ಟಿ ಪಾಲಿಟಿಕ್ಸ್ ಯಾರಿಗೂ ಬೇಕಾಗಿಲ್ಲ. ಅದನ್ನು ಬಿ ಜೆ ಪಿ ಅವರು ಮಾಡೋಂಗಿಲ್ಲ, ಕಾಂಗ್ರೆಸ್ ಅವರು ಮಾಡೋಂಗಿಲ್ಲ, ಜೆ ಡಿ ಎಸ್ ಅವರು ಮಾಡೋಂಗಿಲ್ಲ, ಯಾರೋ ಒಬ್ಬರು ಮಾಡೋ ಕೆಲಸ ಮಾಡಲಿ ಬಿಡಬೇಕಾಗಿತ್ತು. ಬಟ್ ಈ ಹಿಂದೆ ಕುಮಾರಸ್ವಾಮಿನೇ ಇದಕ್ಕೆ ನಾಂದಿ ಆಡಿದ್ದಾರೆ ಅನ್ನೋದು ಸಿದ್ದರಾಮಯ್ಯವ್ರ ಮಾತು. ಇರ್ಬೋದು, ಅದನ್ನು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಕುಮಾರಸ್ವಾಮಿ. ಮತ್ತೆ ಇವರು ಸಿಎಂ ಆಗಿದ್ದಾಗ ವಿಪಕ್ಷ ನಾಯಕರು ಬರಬಾರ ಅಂತ ಮಾಡಿರ್ತಾರೆ. ಬಟ್ ಇಲ್ಲಿ ನನಗೆ ಕಾಡ್ತಿರೋದೇನು ರೀ, ಕೇಂದ್ರ ಸಚಿವ ಸಭೆಗೆ ಹೋಗಬಾರ್ದು ಅಂತಿದ್ಯಾ? ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ನಾಳೆಗೆ ಕರೀತಾರೆ ಕೇಂದ್ರದಲ್ಲಿ, ದೆಹಲಿಯಲ್ಲಿ ಸಂಸದರ, ಮತ್ತೆ ಅಣ್ಣ ನೀನು ಕಾಂಗ್ರೆಸ್ ಮುಖ್ಯಮಂತ್ರಿ ಹಂಗಿಲ್ಲ, ಕಾಂಗ್ರೆಸ್ ಪಕ್ಷದಿಂದ ಆಯ್ತಿರೋ, ನನ್ನ ಹೆಂಗೆ ಕರಿತೀಯ ನೀನು? ಹಂಗೆ ಹೇಳೋಕ್ಕಾಗಲ್ಲ. ಹೌದು, ನಾನು ಅದನ್ನೇ ಹೇಳ್ತಿರೋದು. ನಾಳೆಗಿದು ಯಾವುದೋ ಬೇರೆ ಅಂತ ಹೋಗಂಗಿದೆ, ಕಳ್ಕೊಳ್ಳೋದು ಏನೇ ಇರಲಿಲ್ಲ. ಅಲ್ಲಿ ಕುಮಾರಸ್ವಾಮಿ ಅಲ್ಲೇ ಲೋಕಸಭೆ ಗೆದ್ದಾಗಿದೆ, ಲೋಕಸಭೆ ಮುನ್ನ ಕಾರ್ಯಕ್ರಮ ಮಾಡಿದ್ರೆ ಯೋಚನೆ ಮಾಡ್ಬೇಕಾಗಿತ್ತು. ಅರ್ಥ ಇರ್ತಾ ಇತ್ತು, ಗೆದ್ಬಿಟ್ರೆ ಲೋಕಸಭೆ ಅಂತ ಗೆದ್ದು ಕೇಂದ್ರದ ಮಂತ್ರಿ ಆಗವ್ರೆ ಅಲ್ವಾ? ಗೊತ್ತಿಲ್ಲ ಏನು ಅಂತ ತಾವೇನು ಹೇಳ್ತೀರಿ? ಜನತಾ ದರ್ಶನದ ಪಾಲಿಟಿಕ್ಸ್ ದರ್ಶನದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಡುವೆ, ಅಥವಾ ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ, ಕುಮಾರಸ್ವಾಮಿ ವರ್ಸಸ್ ಡಿ ಕೆ ನಡುವಿನ ಕಾಳಗ ಜನರಿಗೆ ಒಳ್ಳೇದಾ ಕೆಟ್ಟದಾ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ.